ಏನ್ ಮಾಡಂತಿರೋ ಅಣ್ಣ ಪಾವ ನನ್ನ ಇದಕ್ಕಿಂತ ಮುಂಚಿನ ವಿಡಿಯೋ ನೀವು ನೋಡಿದ್ರೆ ತಮ್ಮೆಲ್ಲರೂ ಗೊತ್ತಾಗುತ್ತೆ ನಾವು ಇವಾಗ ಎಲ್ಲಿಗೆ ಹೊಂಟಿವಿ ಅಂತ ಹೇಳಿ ಆದ್ರೂ ನಾನು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತಾವೆಲ್ಲರೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾವು ಇವತ್ತು ಹೋಗ್ತಿರುವಂತ ಪ್ಲೇಸ್ ಕನಕದಾಸರ ಜನ್ಮಸ್ಥಳ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ನಿಯರ್ ಬಂಕಾಪುರದಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ಬಾಡ್ ಅಂತ ಹೇಳಿ ಐತಿಹಾಸಿಕ ತಾಣಗಳಲ್ಲಿ ಒಂದು ಕೂಡ ಕನಕದಾಸರ ಅಂತ ಹೇಳಿದ್ರೆ ತಮ್ಮೆಲ್ಲರೂ ಗೊತ್ತಿರಬಹುದು ನಾವು ಇಬ್ರು ಅಲ್ಲಿಗೆ ಹೋಗ್ತಿದೀವಿ ನಾನು ಪ್ಲಸ್ ನಮ್ಮ ಅದ್ದುಬೈರು ಇವಾಗ ಅಲ್ಲಿಗೆ ಹೋಗ್ತಿದೀವಿ ಹಾಯ್ ಇವಾಗ ನಾವು ಇಬ್ರು ಅಲ್ಲಿ ಹೋಗ್ತಿದೀವಿ ಬೈಕ್ ಮೇಲೆ ಆಲ್ರೆಡಿ ಇವಾಗ ನಮಗೆ ತುಂಬಾ ಲೇಟ್ ಆಗಿತ್ತು ಯಾಕಂತ ಹೇಳಿದ್ರೆ ನಾವು ಬೆಳಗ್ಗೆ ಅಂದ್ರ ಕೊಂದ ಕೂತಿದ್ವಿ ಇವಾಗ ಹೊಂಟಿವಿ ನೋಡಬೇಕು ಎಷ್ಟು ಕವರ್ ಆಗ್ತಿದೆ ಅಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಬೇಗ ಹೋಗೋಣ ಹಾಗಾದ್ರೆ ಇವಾಗ ಜಸ್ಟ್ ಬಂದು ತಲುಪಿದ್ವಿ ಅಂತ ಅನ್ಸುತ್ತೆ ಹಾಂ ಹೌದು ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಕೌಂಟರ್ ಇರೋದು ಇಲ್ಲಿ ಟಿಕೆಟ್ ಪಡ್ಕೊಂಡು ನಾವು ಒಳಗಡೆ ಹೋಗಬೇಕಾಗುತ್ತೆ ಈ ಒಂದು ಬೋರ್ಡಿನಲ್ಲಿ ಕನಕದಾಸರದ ಜೀವನದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡಲಾಗಿದೆ ಓಕೆ ಇವಾಗ ಬಂದು ಮುಟ್ಟಿದ್ವಿ ಈಗ ಜಸ್ಟ್ ಮ್ಯಾಲ್ ಹೋಗ್ತಿದೀವಿ ಈಗ ನಾವು ಹೋಗ್ತಿರುವಂತಹ ಜಾಗ ಕನಕದಾಸರ ಅರಮನೆ ಈ ಒಂದು ಅರಮನೆ ಅದಕ್ಕೋಸ್ಕರ ಸ್ಪೆಷಲ್ ಪಾ ಅಂತ ಹೇಳಿದ್ರೆ 16ನೇ ಶತಮಾನದ ಹರಿದಾಸ ಪರಂಪರೆಯಲ್ಲಿ ಕನಕದಾಸರು ಪ್ರಮುಖರಾದವರು ಇಲ್ಲಿ ಸುಮಾರು 2008-09 ಇಸ್ವಿಗೆ ಇಲ್ಲಿ ಬಂದು ಇಲ್ಲಿ ಕನಕದಾಸರ ಜನ್ಮಸ್ಥಳ ಅಂತೇಳಿ ಇಲ್ಲಿ ಉತ್ಖನನ ಮಾಡಿದಾಗ ಇಲ್ಲಿ ಬೃಹತಾಕಾರದ ಗೋಡೆಗಳಾಗಲಿ ಅಥವಾ ಏನೇನೋ ಒಂದು ಸ್ಟ್ಯಾಚುಗಳು ಸಿಕ್ಕಿರೋದ ಕಾರಣ ಇಲ್ಲಿ ಒಂದು ಬೃಹತಾಕಾರದ ಈ ರೀತಿ ಅರಮನೆಯಲ್ಲಿ ಕಟ್ಟಲಾಗಿದೆ ಈ ಒಂದು ಅರಮನೆನ ವಿಜಯನಗರ ಶೈಲಿಯಲ್ಲಿ ಇದನ್ನ ಕಟ್ಟಲಾಗಿದೆ ಒಳಗಡೆ ಏನೇನಿದೆ ಏನೇನು ಹೋಗಿ ನಾವು ನೋಡಬಹುದು ಅಂತ ಹೇಳಿ ಇವಾಗ ನಾನು ಮುಂದಕ್ಕೆ ತೋರಿಸ್ತೀನಿ ಜಾಗ ತುಂಬಾ ಚೆನ್ನಾಗಿದೆ ಬನ್ನಿ ಹೋಗಿ ನೋಡೋಣ ಓಕೆ ಇಲ್ಲಿ ಮೇಲ್ಗಡೆ ನೋಡ್ತಿರುವಂತಹ ಸ್ಟ್ಯಾಚು ಇದು ಕನಕದಾಸರ ಸ್ಟ್ಯಾಚು ಆಕ್ಚುಲಿ ನಿಮ್ಗೆ ಒಂದು ಸ್ಟೋರಿ ಹೇಳ್ಬೇಕಂತ ಹೇಳಿದ್ರೆ ಕನಕದಾಸರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿದ್ರೆ ಅವರು ದಣ್ಣಾಯಕ ಒಂದು 78 ಹಳ್ಳಿಗಳ ಮೇಲೆ ಅವರು ದಣ್ಣಾಯಕ ಈ ಬಾಡ ಹುಬ್ಬಳ್ಳಿ ಬಂಕಾಪುರ ಅಂತ ಏನಿದೆಲ್ಲ ಅವಾಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇವರು 78 ಹಳ್ಳಿಗಳ ಮೇಲೆ ದಣ್ಣಾಯಕರಾಗಿದ್ರು ಅವಾಗ ಅವರು ಈ ರಾಜ್ಯ ಕಾರ್ಯದಲ್ಲಿ ಈ ರೀತಿ ಅವರ ರೂಪವೇಶಗಳು ಆಗಿತ್ತು ಹೊರಗಡೆಯಿಂದ ನಿಂತು ನೋಡಿದ್ರೆ ಕಟ್ಟಿರುವಂತ ಈ ಅರಮನೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಕಡೆ ಮೇಲೆ ಈ ರೀತಿ ಇದೆ ಇಲ್ಲಿ ತುಂಬಾ ಹುಡುಗರು ತುಂಬಾ ಜನರು ಇಲ್ಲಿ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿರುವಂತ ಜಾಗ ನೋಡಿ ಮತ್ತೆ ಇವಾಗ ಒಳಗಡೆ ಹೋಗ್ತಿದೀವಿ ಈ ಕಡೆ ಈ ರೀತಿ ಇದೆ ಕನಕದಾಸರು ಬರೆದಿರುವಂತಹ ವಚನಗಳನ್ನ ತುಂಬಾ ಚೆನ್ನಾಗಿ ಇಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದೆ ತುಂಬಾ ಚೆನ್ನಾಗಿ ಇಲ್ಲಿ ಅಂಟಿಸಲಾಗಿದೆ ಬಂದ ತಕ್ಷಣ ಕಣ್ಣಿ ಕಾಣೋದೇ ಮೇನ್ ಇದು ಇಲ್ಲಿ ಬಂದು ಓದಿದ್ರೆ ಒಂದೊಮ್ಮೆ ಮನಸ್ಸೆಲ್ಲ ತುಂಬಾನೇ ಹಗುರಾಗುತ್ತೆ ಎಷ್ಟು ಚೆನ್ನಾಗಿರುವಂತಹ ಮೀನಿಂಗ್ ಫುಲ್ ವಚನಗಳು ಕನಕದಾಸರದು ಮಧ್ಯಾಹ್ನದ ಕೆಟ್ಟ ಬಿಸಿಲಲ್ಲಿ ಬಂದೀವಿ ಇಲ್ಲಿ ಬರಕ್ಕಿಂತ ಮುಂಚೆ ತುಂಬಾ ಜಳ ಆಗ್ತಿತ್ತು ತುಂಬಾ ಇರಿಟೇಷನ್ ಆಗ್ತಿತ್ತು ಬಂದ ಮೇಲೆ ಹೆಂಗಾಗ್ತಿದೆ
ಫುಲ್ ಕೋಲ್ಡ್ ಇದೆ ಇಲ್ಲಿ ಹೆಂಗಿದೆ ಜಾಗ ಎಲ್ಲ ಹೆಂಗಿದೆ ಇಷ್ಟೊಂದು ಕ್ಲೈಮೇಟ್ ಹೆಂಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಬಹಳ ಕೋಲ್ಡ್ ಇದೆ ಜಾಗ ಆಮೇಲೆ ಇಲ್ಲಿ ಫೋಟೋಶೂಟ್ ಮಾಡ್ಲಿಕ್ಕೋಸ್ಕರ ಅವರು ತುಂಬಾ ಚೆನ್ನಾಗಿ ತುಂಬಾ ಜನ ಬಂದಿದ್ದಾರೆ ಫೋಟೋಶೂಟ್ ಮಾಡಕ್ಕೆ ಇಲ್ಲಿ ಇಲ್ಲಿ ಇವಾಗ ಇದು ಫ್ರಂಟ್ ಫ್ಲೋರ್ ಇವಾಗ ಮ್ಯಾಲ ಹತ್ತದಾ ಇದೀವಿ ಈ ಒಂದು ರೂಮ್ ನಲ್ಲಿ ಕನಕದಾಸರ ಜೀವನ ಬಾಲ್ಯ ಜೀವನ ಆಗಲಿ ಅಥವಾ ಮುಂದಿನ ಜೀವನ ಆಗಲಿ ಚಿತ್ರದ ರೂಪದಲ್ಲಿ ನಮ್ಗೆ ತೋರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಒಳಗಡೆ ಈ ರೀತಿ ಇನ್ನು ಮ್ಯಾಲ್ಗಡೆ ಹೋಗಿಲ್ಲ ನಾವು ಈಗ ಹೋಗ್ತಿದ್ದೀವಿ ಕೆಳಗಡೆ ಈ ರೀತಿ ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಮ್ಯಾಲ್ಗಡೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಿಲ್ಲ ಅಷ್ಟು ಕೋಲ್ಡ್ ಅಂದ್ರೆ ಒಂದ್ಸಲ ಇಲ್ಲಿ ಬಂದ ತಕ್ಷಣ ಮನಸ್ಸು ಬೇರೆ ಕಡೆ ಯೋಚನೆ ಮಾಡೋಂಗಿಲ್ಲ ಎಂತ ಟೆನ್ಷನ್ ಇರಲಿ ಏನಾದರೂ ಡಿಪ್ರೆಷನ್ ಇರಲಿ ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಮಾಯ ಕಂಪ್ಲೀಟ್ ಅರಮನೆ ಇಷ್ಟು ದಿವಸ ಯಾಕೆ ಬರ್ಲಿಲ್ಲಪ್ಪ ಅನ್ನೋ ಚಿಂತೆ ನನಗೆ ಇಷ್ಟು ನನಗೆ ಇಷ್ಟು ಸಮೀಪ ಜಾಸ್ತಿ ದೂರ ಆಗಲ್ಲ ನನಗೆ ಒಂದು 30 ಕಿಲೋಮೀಟರ್ ಆದರೆ ಜಾಸ್ತಿ ಆಯಿತು ಇಷ್ಟು ಹತ್ತಿರ ಇಟ್ಕೊಂಡು ನಾನು ಇಷ್ಟು ದಿವಸ ಇಲ್ಲಿ ಬರ್ದಿದ್ದೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇಲ್ಲಿಗೆ ನಾನು ಬಂದಿರೋದು ಇಲ್ಲಿ ಬಂದ ಮೇಲೆ ನನಗೆ ಇಲ್ಲಿಂದ ಹೊರಗಡೆ ಹೋಗಲೇಬಾರ್ದು ಅಂತ ಹೇಳಿ ಫೀಲು ಇಲ್ಲಿಂದ್ರೆ ಮತ್ತೆ ಈ ರೀತಿ ಬಾಲ್ಕನಿ ಥರ ಮಕ್ಕಳಿಗೆ ಆಟ ಆಡ್ತಾ ಇರ್ತಾರೆ ಹೊರಗಡೆ ಹೋಗಿ ಬೀಳಬಾರ್ದು ಅಂತ ಹೇಳಿ ಈ ರೀತಿ ಸೇಫ್ಟಿಗೋಸ್ಕರ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೋಸ್ಕರ ತುಂಬಾ ಚೆನ್ನಾಗಿರುವಂಥ ಲೊಕೇಶನ್ ದುಡ್ಡು ಖರ್ಚು ಮಾಡಿ ಪಾರ್ಕಿಗೆ ಹೋಗ್ತೀವಿ ಮಾಲಿಗೆ ಹೋಗ್ತೀವಿ ಇಂಥ ಒಂದು ಜಾಗಕ್ಕೆ ಬಂದರೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಇನ್ನೊಂದು ಫೋಟೋಶೂಟಿನ ಕೆಲಸನೂ ಆಗುತ್ತೆ ಲಿಟ್ರಲಿ ನಿಜವಾಗ್ಲೂ ಅದೇ ಫೀಲ್ ಆಗುತ್ತೆ ರಾಜರ ಥರ ಫೀಲ್ ಆಗುತ್ತೆ ಇಲ್ಲಿ ನೋಡಿರಿ ಡಿಸೈನ್ ಇದು ನಾವು ಎಷ್ಟು ಕಷ್ಟಪಟ್ಟಿರೋದು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆದರೂ ನೋಡಿ ಖುಷಿ ಪಡ್ಬೋದು ನಾನು ಮಧ್ಯಾಹ್ನ ಬಂದಾಗಲಿಂದ್ರೂ ನನಗೆ ಒಂದು ಕನ್ಫ್ಯೂಷನ್ ಇತ್ತು ಆ ಒಂದು ಮೇಲ್ಗಡೆ ಸ್ಟ್ಯಾಚುನ್ ಕಾಣ್ತಿತ್ತಲ್ಲ ಅದು ಎದರ ಸಲುವಾಗಿ ಆ ರೀತಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಇವಾಗ ಇವರು ನಮಗೆ ಇದನ್ನು ಈ ಒಂದು ಕನ್ಫ್ಯೂಷನ್ನ ದೂರ ಮಾಡಿದ್ದಾರೆ ಸರ್ ಹೇಳ್ರಿ ಇವಾಗ ಈ ಒಂದು ಯುದ್ಧ ನಡೀಬೇಕಾದ ಪ್ರಾರಂಭದಲ್ಲಿ ವಿಶೇಷಿತವಾಗಿ ಒಳಗೆ ಇರತಕ್ಕಂಥ ರಾಜ್ಯ ಮತ್ತು ಮಂತ್ರಿಗಳಿಗೆ ಈ ಮತ್ತು ಡಮರು ಬಾರಸವ ಮತ್ತು ಖಾಲಿ ಹೋಗ್ತಕ್ಕಂಥ ಏನು ಟ್ಯಾಚು ಏನಿದ್ದಾವಲ್ಲ ಆ ಟ್ಯಾಚು ನಮ್ಮ ಮುಂದುಗಡೆ ಯುದ್ಧ ಮಾಡ್ತಕ್ಕಂಥ ಯುದ್ಧ ಸೈನಿಕರು ಬಂದರು ಅಂತೇಳಿ ಒಳಗಿನವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇರ್ತದೆ ಹಾ ಹಾ ಅಂದ್ರೆ ಯಾರಾದ್ರೂ ನಮ್ಗೆ ಈ ಕೋಟೆಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ಮುನ್ಸೂಚನೆ ಅದು ಮುನ್ಸೂಚನೆ ರಾಜನ್ಗಾಗ್ಲಿ ಒಳಗಡೆ ಇರುವಂತಹ ಸೈನಿಕರ ಗುಂಪಿಗಾಗ್ಲಿ ಒಂದು ಈ ರೀತಿ ಆಗ್ತಿದೆ ಅಂತ ಹೇಳಿ ಅದು ಅದರ ಒಂದು ಸಂಕೇತ ಸಂಕೇತ ಓಹೋ ಈ ರೀತಿ ನೋಡ್ರಿ ಹಿಂಗೆಲ್ಲ ಒಂದು ಅದ್ಭುತವಾಗಿರುವಂತಹ ಶೈಲಿ ಅದನ್ನ ನಾವು ಹಿಂದಿನ ಕಾಲದಾಗ ಹೆಂಗಿದ್ವಿ ಅಂತೇಳಿ ಗೊತ್ತಿಲ್ಲ ಇಂಥ ಒಂದು ಜಾಗಕ್ಕೆ ಬಂದು ಈ ರೀತಿ ಎಲ್ಲ ನೋಡಿದಾಗ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಇಲ್ಲಿ ಇನ್ನೊಂದ್ಸಲಿ ಬರ್ಬೇಕಂತೇಳಿ ಯಾಕಂತೇಳಿದ್ರೆ ನಮ್ಮ ಇತಿಹಾಸ ನಮ್ಮ ಕರ್ನಾಟಕದ ಇತಿಹಾಸ ಆಗಲಿ ಅಥವಾ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅಂತ ದೊಡ್ಡ ದೊಡ್ಡ ಇತಿಹಾಸಗಳಿದಾವೆ ಅದನ್ನ ನಾವು ಪುಸ್ತಕದಲ್ಲಿ ಓದಿ ಮನೆಯಲ್ಲಿ ಮರ್ತು ಹೋಗೋದಲ್ಲ ಪ್ರಶ್ನೆ ಉತ್ತರಗಳನ್ನ ಮರ್ತು ಹೋಗೋದಲ್ಲ ಇಂಥ ಒಂದು ಜಾಗದಾಗ ಬಂದು ನಿಂತು ನೋಡಿದ್ರೆ ಇಡೀ ಜೀವನ ಪೂರ್ತಿ ಆ ಒಂದು ಗುಣನ ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೊಳ್ಬಹುದು ಕನಕದಾಸರು ತಂದೆ ಬೀರಪ್ಪಗೌಡ ತಾಯಿ ಬಚ್ಚಮ್ಮ ದೇವಿಯರ ಜ್ಯೇಷ್ಠ ಪುತ್ರ ತಿಮ್ಮಪ್ಪ ನಾಯಕ್ ಅಂತೇಳಿ ಇವ್ರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಆಮೇಲೆ ಇವರಿಗೆ ಇವರು ಇಲ್ಲಿ ದಂಡನಾಯಕನಾಗಿರುವಂತಹ ಕಾಲದಲ್ಲಿ ಇವರಿಗೆ ಭೂಮಿಯನ್ನ ಅಗ್ದಾಗ ಅಲ್ಲಿ ಚಿನ್ನದ ಕೋಳ ಏನೇನೋ ಸಿಕ್ಕಿದ್ವು ಅಂತೇಳಿ ಆ ಒಂದು ಸ್ಟೋರಿ ಇದೆ ಆ ಒಂದು ಚಿನ್ನನ ಇವರು ಸ್ವಂತ ತಮ್ಮ ರಾಜ್ಯ ಕಾರ್ಯಭಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ಳಿಲ್ಲ ಜನರ ಹಿತಕ್ಕಾಗಿ ಅದನ್ನ ಉಪಯೋಗ ಮಾಡ್ಕೊಂಡ್ರು ಅಂತೇಳಿ ಆ ಒಂದು ಸ್ಟೋರಿ ಇದೆ ಅದಕ್ಕೋಸ್ಕರ ಇವರನ್ನ ತಿಮ್ಮಪ್ಪ ನಾಯಕನ ಬದಲಿ ಕನಕದಾಸ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಅಂತೇಳಿ ಒಂದು ಇತಿಹಾಸವಿದೆ ಅರಮನೆಯ ನಂತರ ಇಲ್ಲಿಗೆ ನಾವು ಬಂದಿರೋದು ಬೇರೆ ಜಾಗ ಇದು ಕನಕ ಕಲಾಭವನ ಅಂತ ಹೇಳಿ ಹೆಸರು ಈ ರೀತಿ ಓಕೆ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಹೇಳಿ ನಂಬಿದ್ದೀನಿ ಒಂದ್ ವೇಳೆ ಈ ವಿಡಿಯೋ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟವಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬೇಡ್ರಿ ಇವಾಗ ಮತ್ತೆ ಸಿಗ್ತೇನೆ ಇನ್ನೊಂದು ಬೇರೆ ವ್ಲಾಗ್ ಅಲ್ಲಿ ಶುಕ್ರಿಯಾ ಧನ್ಯವಾದಗಳು ಥ್ಯಾಂಕ್ ಯು